ಇಂಪಾರ್ಟೆಂಟ್ ವಿಡಿಯೋ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಫಸ್ಟ್ ಸಬ್ಸ್ಕ್ರೈಬ್ಗೆ ಹಾಕು, ಲೈಕ್ ಶೇರ್ ಕೂಡ ಮಾಡ್ಕೊಳ್ಳಿ ಗಾಯ್ಸ್, ಸಪೋರ್ಟ್ ಕೂಡ ಮಾಡಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಹಾಗೂ ಅಮೋಘವರ್ಷ ಅವರು ಒಂದು ಜರ್ನಿಯನ್ನು ಶುರು ಮಾಡಿದರು. ಆ ಜರ್ನಿಯ ಕಂಪ್ಲೀಟ್ ವಿಡಿಯೋನ ಸಿನಿಮಾ ಆಗಿ ತೋರಿಸ್ಲಿಕ್ಕೆ ಪ್ರಯತ್ನಪಟ್ಟಿರುವ ಈ ಜರ್ನಿನೇ ಗಂಧದಗುಡಿ. ಸೊ ಈ ಗಂಧದಗುಡಿಯ ಬಗ್ಗೆ ಹಾಗೆ ಒಂದು ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನ ಸಿನಿಮಾ ಮಾಡಿ ತೋರಿಸಿರೋದಕ್ಕೆ ಅಮೋಘವರ್ಷ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ನಾವು ಅವರನ್ನು ಒಂದು ದೊಡ್ಡ ಪರದೆಯಲ್ಲಿ ಹೀರೋ ಆಗಿ ಮಾತ್ರ ನೋಡ್ತಿದ್ವಿ. ಸೊ ಇದೇ ಮೊದಲ ಬಾರಿಗೆ ಒಬ್ಬ ರಿಯಲ್ ಹೀರೋ ಹಾಗೂ ಒಬ್ಬ ಸೃಜನಶೀಲ ಗುಣ ಇರೋ ಹಾಗೆ ನಮ್ಮ ನಾಡು ನುಡಿ ನಮ್ಮ ಭಾಷೆಯ ಬಗ್ಗೆ ಅತಿ ಹೆಚ್ಚು ಅಭಿಮಾನ ಇರೋ ಒಬ್ಬ ವ್ಯಕ್ತಿನ ಕಣ್ಣಾರೆ ತುಂಬಿಕೊಂಡ ನೋಡಿದೆ ಅನ್ನೋ ಅನುಭವ ಅಂತೂ ನನಗಿದೆ. ಸೊ ಆ ಅನುಭವದ ಬಗ್ಗೆ ನನಗೆ ಈ ಸಿನಿಮಾ ನೋಡಿ ಏನಂತ ಅರ್ಥ ಆಯಿತು, ಹಾಗೆ ಈ ಮೆಸೇಜ್ ಎಷ್ಟು ಪರಿಪೂರ್ಣವಾಗಿ ನನ್ನ ಒಳಗೆ ಹೋಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಅಷ್ಟೇ. ಮೊದಲಿಗೆ ಅಮೋಘವರ್ಷ ಅವರು ಪುನೀತ್ ಸರ್ಗೆ ಹೋಗ್ತಾ ಹೋಗ್ತಾ ಈ ಜರ್ನಿಯಲ್ಲಿ ಪ್ರತಿಯೊಂದು ಜಾಗದ ಬಗ್ಗೆ ಹಾಗೂ ಅಲ್ಲಿನ ಆಚಾರ ವಿಚಾರ ಸೊ ಹಳ್ಳಿಗಳ ಬಗ್ಗೆ ಒಂದಿಷ್ಟು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಸೊ ಹೋಗ್ತಾ ಹೋಗ್ತಾ ಅದನ್ನು ಸಣ್ಣ ಮಗುವಿನಂತೆ ಎಂಜಾಯ್ ಮಾಡ್ಕೊತಾ ಹೋಗೋ ಒಂದು ಗುಣ ನಮ್ಮಲ್ಲಿ ಕಾಣುತ್ತೆ ಕೂಡ ಈ ಸಿನಿಮಾದಲ್ಲಿ, ಅದು ಒಪ್ಪುವರದು. ಹಾಗೆ ಮುಂದೆ ನಮ್ಮಲ್ಲೇ ಇರೋ ಒಂದಿಷ್ಟು ಪ್ರದೇಶನ ಮಲೆನಾಡಾಗಿರ್ಬೋದು ಅಥವಾ ಬಯಲುಸೀಮೆ ಕಡೆ ಇರೋ ಒಂದು ಜಾಗ ಆಗಿರ್ಬೋದು, ಅದ್ರ ಜೊತೆಗೆ ವಿಂಟರ್ ಸೈಡ್ ಹೋಗೋ ಒಂದು ಜಾಗ ಆಗಿರ್ಬೋದು, ಎಲ್ಲ ಜಾಗನೂ ನಮ್ಮಲ್ಲೇ ಇದ್ದರೂ ಕೂಡ ನಾವು ಬೇರೆ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಲ್ಲ, ನಮಗೇನು ಅನಿಸ್ಬೇಕು ಅಲ್ಲ. ಹಾಗೆಯೇ ಅಪ್ಪು ಸರ್ ಅವರು ನಮ್ಮ ನಾಡಲ್ಲೇ ಇರೋದನ್ನ ನಮಗೆ ತೋರಿಸಿ ನಾವು ಏನು ಮಾಡಬೇಕು ಅನ್ನೋದನ್ನ ತೋರಿಸಿ ಹೋಗಿದ್ದಾರೆ ಕೂಡ. ಅವರ ಈ ನಿರ್ಧಾರನ ನಾವು ಗೌರವಿಸ್ತಾ ಮುಂದೆ ಹಾಗೇ ನಡ್ಕೊಳ್ಳೋಣ ಅಂತ ನನ್ನ ಇಚ್ಛೆ. ಈ ಜರ್ನಿಯಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ನಮಗೆ ತುಂಬ ಅನುಭವಗಳು ಕಾಡುತ್ತೆ. ಸೊ ನಿಮಗೆ ಹತ್ತಿರವಾಗಿರೋ ಪ್ರದೇಶನ ನೀವು ಒಂದು ಟೈಮ್ ಕೂತು ನೋಡ್ತಿದ್ರೆ ಅಥವಾ ಆ ಜಾಗಕ್ಕೆ ಹೋಗಿ ಕೂತು ಒಂದು 5 ನಿಮಿಷ ನಿಂತಿದ್ರೆ ಆವಾಗ ನಿಮ್ಗೆ ಆಗೋ ಅನುಭವನೇ ಬೇರೆ. ಸೊ ಇದನ್ನು ನೋಡ್ತಿರ್ಬೇಕಾದ್ರೂ ಕೂಡ ನನಗೂ ಅದೇ ರೀತಿ ಅನುಭವ ಆಯಿತು. ಸೊ ಯಾವ ರೀತಿ ಅನುಭವ ಆಯಿತು ಅಂದರೆ ಅದನ್ನು ಅನುಭವಿಸಿದವನು ನಾನೇ ಧನ್ಯ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಜೀವಿಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಹಾಗೆಯೇ ನಮ್ಮ ಜಾಗದಲ್ಲಿರೋ ಕಾಡನ್ನಾಗಿರಲಿ, ಮಲೆನಾಡಿನ ಪ್ರದೇಶ ಆಗಿರಲಿ, ಮಳೆ ಬೀಳುವ ಜಾಗ ಆಗಿರಲಿ, ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತಾರೆ, ತೋರಿಸ್ತಾ ಹೋಗ್ತಾರೆ ಕೂಡ. ಅದನ್ನು ನಾವು ಎಷ್ಟು ಸೇವ್ ಮಾಡಬೇಕು, ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ಇದನ್ನು ತೋರಿಸ್ತಾರೆ. ಅದ್ರ ಜೊತೆಗೆ ಅವರ ಓಲ್ಡ್ ಮೆಮೊರೀಸು, ಸೊ ಅವರು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ಒಂದು ಸಿನಿಮಾಗಳ ಬಗ್ಗೆ ಆಗಿರಲಿ ಅಥವಾ ಅವರ ತಂದೆ ಜೊತೆ ನಟಿಸಿರೋ ಪಾತ್ರಗಳಾಗಿರಲಿ ಅವರು ಹೇಳ್ತಾ ಹೋಗ್ತಾರೆ. ನೋಡ್ತಾ ನೋಡ್ತಾ ಎಷ್ಟು ಖುಷಿಯಾಗುತ್ತೆ ಅಂದರೆ ಇಡೀ ಸಿನಿಮಾನೂ ಒಂದೇ ಲೈನಲ್ಲಿ ತುಂಬ ಹಿಡಿಸ್ತಾ ಹೋಗುತ್ತೆ. ಸೊ ಎಲ್ಲೂ ಬೋರ್ ಅನ್ಸಲ್ಲ, ಒಂದೇ ಕಣ್ಣಲ್ಲಿ ನೋಡ್ತಿರೋರು ಹಾಗೆ ಮುಗಿಸ್ಕೊಂಡು ಬರ್ತಾರೆ ಕೂಡ. ಹಾಗೆ ಕೂಡ ಪ್ರತಿಯೊಂದು ಜಾಗ ಕೂಡ ಅಷ್ಟೇ ಸುಂದರವಾಗಿದೆ. ಸೊ ಅದನ್ನು ನೀವು ತಿಳ್ಕೊಳ್ಳಿ, ಹಾಗೆ ಪ್ರಾಣಿ ಪಕ್ಷಿನ ಉಳಿಸಿ, ಹಾಗೆ ನೀರನ್ನು ಕೂಡ ಉಳಿಸಿ, ಮತ್ತು ಯಾವುದಾದ್ರೂ ಜಾಗ ಇದ್ದರೆ ಅಲ್ಲಿ ಕೂಡ ಹೋಗಿ ಹೆಲ್ಪ್ ಮಾಡಿ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಅವರಂತೆ ಅವರು ಹೇಳಿದ ರೀತಿಯಂತೆ ನಡ್ಕೊಂಡು ಮುಂದೆ ಸಾಗೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಗಂಧದಗುಡಿ ಸಿನಿಮಾ ನೋಡಿದಾಗ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಮತ್ತು ಒಪಿನಿಯನ್ ಕೂಡ. ಸೊ ನಾಟ್ ಅ ರಿವ್ಯೂ, ಇದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಇದೊಂದು ಅನುಭವನ ನಾನಂತೂ ತುಂಬ ಖುಷಿಯಾಗಿ ಕಣ್ತುಂಬ ಇಷ್ಟಪಟ್ಟೆ ಕೂಡ. ಸೊ ಹಾಗೆಯೇ ಅಪ್ಪು ಸರ್ ಬಗ್ಗೆ ಒಂದು ಚಿಕ್ಕ ಲೈನ್ಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನು ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಇರೋ ಪ್ರೀತಿ ಬಗ್ಗೆ ಒಂದೆರಡು ಕವಿತೆಗಳ ಮೂಲಕ ಹೇಳ್ತೀನಿ ಅಷ್ಟೇ. ಮಿನುಗುವ ನಕ್ಷತ್ರ ನಮ್ಮ ಅಪ್ಪು, ಪ್ರೀತಿಯ ಸಾರ್ವಭೌಮ ನಮ್ಮ ರತ್ನ, ನಾವು ನಿಮ್ಮನ್ನು ಹೀರೋ ಎಂದು ಹೇಳಲೇ ಅಥವಾ ಸಾಮಾನ್ಯರಂತೆ ಇರುವ ತಾರೆ ಎಂದು ಹೇಳಲೇ, ಎಂದೆಂದಿಗೂ ನೀವು ನಮ್ಮ ಪ್ರೀತಿಯ ಅಪ್ಪು, ಎಂದಿಗೂ ನೀವು ಜೀವಂತ ಜೀವಂತ ಜೀವಂತ. ಲವ್ ಯು ಸರ್, ಲವ್ ಯು ಅಪ್ಪು ಸರ್, ಲವ್ ಯು ಫಾರ್ ಎವರ್. ಹಾಗೆ ಗಾಯ್ಸ್, ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಗಾಯ್ಸ್.